ಹಾಯ್, ನನ್ನ ಹೆಸರು ಪೃಥ್ವಿರಾಜ್ ಬಿ ಎಸ್. ನಾನೊಬ್ಬ ಪ್ಯಾಷನ್ ಮೂವಿ ಮೇಕರ್, ಎಡಿಟಿಂಗ್ ಕೂಡ ಮಾಡ್ತೀನಿ, ಸ್ವಲ್ಪ ಮ್ಯೂಸಿಕ್ ಮಾಡ್ತೀನಿ. ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ನನಗೆ ತುಂಬ ಜನ ಕೇಳಿದ್ರು ನೀವು ಮ್ಯೂಸಿಕ್ ಹೇಗೆ ಮಾಡ್ತೀರಾ ಅಂತೇಳಿ. ಯಾಕಂತೇಳಿದ್ರೆ ನಾನು ಮ್ಯೂಸಿಕ್ನ ಯಾವುದೇ ಮ್ಯೂಸಿಕ್ ನಿರ್ದೇಶಕರ ಹತ್ರ ಹೋಗಿಬಿಟ್ಟು ಕಲ್ತಿಲ್ಲ, ಹಾಗೆ ಎಲ್ಲಿ ಕೂಡ ಯಾವ ಕ್ಲಾಸಿಗೂ ಅಟೆಂಡ್ ಮಾಡಿಲ್ಲ. ಸೊ ಮ್ಯೂಸಿಕ್ ಹೇಗೆ ಮಾಡ್ತೀರಾ? ನಾನು ಕಲ್ತಿರೋದು ಗೂಗಲ್ ಹಾಗೆ ಯೂಟ್ಯೂಬ್ನ ನೋಡಿಬಿಟ್ಟು ಮ್ಯೂಸಿಕ್ನ ಕಲ್ತಿರೋದು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಯಾಕಂದರೆ ನನ್ನಂತೆ ಒಂದಷ್ಟು ಜನ ಇದ್ದಾರೆ, ಅವರಿಗೆ ಮ್ಯೂಸಿಕ್ ಕಲಿಬೇಕಂತ ಆಸಕ್ತಿ ಇದೆ. ಯಾಕಂದರೆ ತುಂಬ ಜನ ಫೇಸ್ಬುಕ್ಕಲ್ಲಿ ನನಗೆ ಪಿಂಗ್ ಮಾಡಿದ್ದಾರೆ, ಹಾಗೇ ಡೈರೆಕ್ಟಾಗಿ ಕಾಲ್ ಮಾಡಿ ಸಹ ಕೇಳಿದ್ದಾರೆ, ಹೇಗೆ ಮಾಡಿದ್ಯಾ ನೀನು, ಹೇಗೆ ಕಲ್ತಿ, ಹೇಗೆ ಅಂತೇಳಿ. ಸೊ ಆ ಬೇಸ್ ಮೇಲೆ ಆ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕಾಗಿ ಎಫ್ಎಲ್ ಸ್ಟುಡಿಯೋದಲ್ಲಿ ನಾನು ಬೇಸಿಕ್ ಮ್ಯೂಸಿಕ್ ಹೇಗೆ ಮಾಡ್ಬೋದು, ಒಂದು ನಿಮಗೆ ಗೊತ್ತಿರುತ್ತೆ, ಒಂದು ಮ್ಯೂಸಿಕ್ ಎಲ್ಲೋ ಒಂದು ಕಡೆ ಬೀಟ್ನ ಕೇಳಿರ್ತೀರಿ, ಅಥವಾ ಒಂದು ಎಲ್ಲೋ ಒಂದು ಡ್ರಮ್ಮು ಅಥವಾ ಇನ್ನೊಂದು ಏನೋ ಇನ್ಸ್ಟ್ರೂಮೆಂಟಲ್ಲಿ ಕೇಳಿರ್ತೀರಿ, ಅದನ್ನು ನೀವು ಹೇಗೆ ಕಂಪೋಸ್ ಮಾಡಬೇಕು ಅನ್ನೋದನ್ನ ನಾನು ಎಫ್ಎಲ್ ಸ್ಟುಡಿಯೋದಲ್ಲಿ ಇವತ್ತು ಹೇಳ್ಕೊಡ್ತೀನಿ, ಬನ್ನಿ ಹೋಗೋಣ. ನಾನೀಗ ಎಫ್ ಎಲ್ ಸ್ಟುಡಿಯೋ ಓಪನ್ ಮಾಡ್ತಿದ್ದೀನಿ. ನನ್ನ ಹತ್ರ ಎಫ್ ಎಲ್ ಸ್ಟುಡಿಯೋ 20 ಇದೆ, ಓಕೆನಾ? ಬೈ ಡಿಫಾಲ್ಟ್ ಆಗಿ ನಿಮ್ಗೆ ಎಫ್ ಎಲ್ ಸ್ಟುಡಿಯೋ ಓಪನ್ ಆದಾಗ ನಿಮಗೆ ನೋಡಿ ಚಾನಲ್ ರ್ಯಾಕಿಗೆ ಹೋದಾಗ ಫಸ್ಟ್ ಚಾನಲ್ ರ್ಯಾಕ್, ಯಾಕಂದ್ರೆ ಇನ್ಸ್ಟ್ರೂಮೆಂಟ್ ಎಲ್ಲ ಚಾನಲ್ ರ್ಯಾಕಲ್ಲಿ ಇರುತ್ತೆ. ಸೊ ಪ್ಯಾಟರ್ನ್ 1 ಆಲ್ರೆಡಿ ಕ್ರಿಯೇಟ್ ಆಗಿದೆ, ಸೊ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗಿರುತ್ತೆ ಇದು. ಹಾಗೆ ಇದರಲ್ಲಿ 808 ಕಿಕ್ ಇದೆ, 808 ಕ್ಲಾಪ್ ಇದೆ ಡಿಫಾಲ್ಟ್, 808 ಹೈ ಹ್ಯಾಟ್, 808 ಸ್ನೇರ್ ಇದೆ, ಓಕೆನಾ? ಇದು ನಿಮಗೆ ಎಫ್ ಎಲ್ ಸ್ಟುಡಿಯೋ ಓಪನ್ ಮಾಡಿದಾಗ ಬೈ ಡಿಫಾಲ್ಟ್ ಇಷ್ಟು ಇನ್ಸ್ಟ್ರೂಮೆಂಟು ಆಲ್ರೆಡಿ ಇರುತ್ತೆ, ಓಕೆನಾ? ಸೊ ನಿಮಗೆ ಹಲವಾರು ಇನ್ಸ್ಟ್ರೂಮೆಂಟ್ಸ್ಗಳು ಇಲ್ಲಿ ಸಿಗ್ತದೆ. ಸೊ ಇವಾಗ ಯಾವುದು ಬೇಡ ಇದು, ಮುಂದಿನ ವೀಡಿಯೋಗಳು ನಾನು ಎಲ್ಲರೂ ಹೇಳ್ತೀನಿ. ಸೊ ಈಗ ಇದರಲ್ಲಿ ನಿಮಗೊಂದು ಬೀಟ್ನ ಹೇಗೆ ನೀವು ಕಂಪೋಸ್ ಮಾಡ್ತೀರಿ ಅನ್ನೋದು ನೋಡೋಣ. ಮ್ಯಾಟ್ರೋನೋಮಿ ಎನೇಬಲ್ ಮಾಡ್ಕೊಳ್ಳಿ. ಮ್ಯಾಟ್ರೋನೋಮಿ ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ನಿಮಗೆ ಒಂದು ರಿದಮ್ ಸಿಗುತ್ತೆ. ಇಲ್ಲಿ ಬಿ ಪಿ ಎಮ್ ಅಂದರೆ ಬೀಟ್ ಪರ್ ಮಿನಿಟ್ ಅಂತ. ಸೊ ಈ ಬೀಟ್ ಪರ್ ಮಿನಿಟಿಗೆ ತಕ್ಕ ಹಾಗೆ ರಿದಮ್ ನೋಡಿ, ಇವಾಗ ನಾನು 130 ಬಿ ಪಿ ಎಮ್ ಇದೆ, ಇವಾಗ ಪ್ಲೇ ಮಾಡ್ತೀನಿ ನೋಡಿ. ನೀವು ಮ್ಯಾಟ್ರೋನೋಮಿ ಸೌಂಡ್ನ ಬೇಕಾದರೆ ಹೈ ಹ್ಯಾಟಿಗೆ ಹಾಕ್ಕೊಬೋದು ನೋಡಿ, ಹೈ ಹ್ಯಾಟಿಗೆ ಹಾಕಿದ್ರೆ ನೋಡಿ ಈ ಥರ ಬೀಟ್. ನಾನು ಟಿಕ್ ಟಾಕಿಗೆ ಇಟ್ಕೊಂಡಿರ್ತೀನಿ, ಓಕೆನಾ? 130 ಬಿ ಪಿ ಎಮ್ ಸೆಟ್ ಮಾಡಿದ್ವಿ, ಹಾಗೆ ಮ್ಯಾಟ್ರೋನೋಮಿ ಎನೇಬಲ್ ಮಾಡ್ಕೊಂಡಿದ್ದೀವಿ. ಬೈ ಡಿಫಾಲ್ಟಾಗಿ ಏನೇನು ಇನ್ಸ್ಟ್ರೂಮೆಂಟ್ ಓಪನ್ ಆಗಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ವಿ. ನಿಮ್ಮ ಕೀಬೋರ್ಡ್ನಲ್ಲಿ ಸ್ಪೇಸ್ ಬಾರ್ ಹೊಡೆದ್ರೆ ನೋಡಿ ಸ್ಟಾರ್ಟ್ ಆಗುತ್ತಿದ್ದು, ಓಕೆನಾ? ಇವಾಗ ನನಗೊಂದು ಬೀಟ್ ಗೊತ್ತಿದೆ, ಸೊ ಆ ಬೀಟ್ನ ಮಾಡಬೇಕು. ನಿಮಗೆ ಯಾವುದೇ ಥರದ ಬೀಟ್ ಗೊತ್ತಿದ್ರು ನಿಮ್ಮ ಬಾಯಲ್ಲಿ ಹೇಳ್ಕೊಳ್ಳಿ, ಅದನ್ನು ಬಾಯಲ್ಲಿ ಹೇಳಿಕೊಂಡು ಆ ಬೀಟ್ಗೆ ನಿಮ್ಮ ರಿದಮಿಗೆ ಹಾಗೆ ಬಿ ಪಿ ಎಮ್ಗೆ ತಕ್ಕ ಹಾಗೆ ನೀವು ಇಲ್ಲಿ ಪ್ಯಾಟರ್ನ ಡಿಸೈನ್ ಮಾಡ್ಬೋದು, ಓಕೆನಾ? ಸೊ ಈಗ ನನಗೊಂದು ಬೀಟ್ ಗೊತ್ತಿದೆ, ಆ ಬೀಟ್ ಬಂದುಬಿಟ್ಟು ಡಿಂಚ ಡಿಂಚ ಡಿಂಚಕ ಡಿಂಚ 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 ಡಿಂಚಕ, ಅದನ್ನು ನಾನು ಇಲ್ಲಿ ನನಗೆ ಪ್ಯಾಟರ್ನ ಈ ಚಾನಲ್ ರ್ಯಾಕಲ್ಲಿ ಡಿಸೈನ್ ಮಾಡಬೇಕು. ಈ ಡಿಸೈನ್ ಮಾಡಿದ್ರೆ ಸೊ ನಿಮಗೆ ಬೇಕಾಗುವಂಥ ಮ್ಯೂಸಿಕ್ ಔಟ್ಪುಟ್ ಬರುತ್ತೆ, ಓಕೆ? ಇವಾಗ ಸ್ಟಾರ್ಟ್ ಮಾಡೋಣ, ಓಕೆ? ಡಿಂಗ್ 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 ಡಿಂಗ್, ಓಕೆ? ಡಿಂಗ್ ಡಿಂಗ್ ಚಕ್ ಡಿಂಗ್ ಡಿಂಗ್, ಓಕೆ? ಡಿಂಚಕ ಡಿಂಚ, ನಾನು ಅಂದ್ಕೊಂಡಿರೋ ಮ್ಯೂಸಿಕ್ಕು ಫಸ್ಟ್ ಲೆವೆಲ್ ಕ್ರಾಸ್ ಆಯಿತು. ನಾನು ಅಂದ್ಕೊಂಡಿರೋ ಮ್ಯೂಸಿಕ್ಕು ನೋಡಿ, ಡಿಂಚ ಡಿಂಚ ಡಿಂಚಕ ಡಿಂಚ, ಓಕೆ? ಫಸ್ಟ್ ಆಯಿತು, ಡಿಂಚ 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 ಡಿಂಚ. ಇನ್ಯಾವ್ದು ಬೇಕು? ಡಿಂಗ್ ಬೇಕೀಗ, ಓಕೆ? ನೆಕ್ಸ್ಟು ಡಿಂಚಕ ಡಿಂಚ ಬೇಕೀಗ, ಓಕೆ? ಬೀಟ್ ಆದರೆ ನೋಡಿ ಹೀಗಾಗುತ್ತೆ, ಓಕೆ? ನಾವು ಅಂದ್ಕೊಂಡಿರೋದು ಡಿಂಚ ಡಿಂಚ ಡಿಂಚಕ ಡಿಂಚ 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 ಡಿಂಚಕ ಡಿಂಚ ಬಂತು ತಾನೆ ನೋಡಿ,
ನಾನು ಇವಾಗ ಮ್ಯಾಟ್ರೋನಮಿ ಡಿಸೇಬಲ್ ಮಾಡ್ತಿದ್ದೀನಿ. ಸೊ ಅದನ್ನ ಎನೇಬಲ್ ಮಾಡಿದ್ರೆ ಅದರದ್ದು ನಿಮಗೆ ಸೌಂಡ್ ಬರುತ್ತೆ. ಸೊ ಇವಾಗ ಅದನ್ನು ಡಿಸೇಬಲ್ ಮಾಡಿ ಪ್ಲೇ ಮಾಡ್ತೀನಿ. ಡಿಸೇಬಲ್ ಮಾಡಿದ್ದೀನಿ, ಇವಾಗ ಪ್ಲೇ ಮಾಡ್ತೀನಿ. ಇವಾಗ ಇಷ್ಟೇ ಇದ್ರೆ ನಿಮಗೆ ಅಷ್ಟು ಚೆನ್ನಾಗಿ ಕೇಳಲ್ಲ, ಓಕೆನಾ? ಇದಕ್ಕೆ ಎಕ್ಸ್ಟ್ರಾ ಯಾವುದಾದ್ರೆ ಇನ್ಸ್ಟ್ರೂಮೆಂಟ್ ಹಾಕೋಣ. ಇವಾಗ ಅಲ್ಲಿ ಕ್ಲ್ಯಾಪ್ ಇದೆ, ಹೈ ಹ್ಯಾಟ್ ಇದೆ, ಓಕೆನಾ? ಕ್ಲ್ಯಾಪ್ ಮತ್ತು ಹೈ ಹ್ಯಾಟ್ ಇದೆ. ಇದು ಡಿಫಾಲ್ಟಾಗಿ ಅಲ್ಲೇ ಕೊಟ್ಟಿರೋದು. ನಾವು ಏನು ಮಾಡ್ಬೋದು ಇದರಲ್ಲಿ? ಹೈ ಹ್ಯಾಟ್ ಇದೆ, ಓಕೆ. ಹೈ ಹ್ಯಾಟ್ನ ಹೇಗಾದರೂ ಮಾಡಿ ನನಗೀಗ ಹೈ ಹ್ಯಾಟ್ ನೋಡಿ, ಇನ್ಸ್ಟ್ರೂಮೆಂಟ್ ನೋಡಿ. ಈ ಸೌಂಡ್ನ ನೀವು ಕೇಳಿರ್ತೀರಿ, ಹೈ ಹ್ಯಾಟ್ ಅಂತಾರೆ ಇದಕ್ಕೆ. ಈ ಸೌಂಡ್ನ ತುಂಬ ಕಡೆ ಕೇಳಿರ್ತೀರಿ, ಬಟ್ ಇದನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕಂತ ನಿಮ್ಗೆ ಗೊತ್ತಾಗಿರಲ್ಲ. ಸೊ ಇವಾಗ ನೋಡಿ, ನಾನೇನು ಮಾಡ್ತೀನಿ ಇಲ್ಲಿ ನೋಡಿ, ರೈಟ್ ಕ್ಲಿಕ್ ಮಾಡಿ ಹೈ ಹ್ಯಾಟ್ ಮೇಲೆ. ನಿಮಗೆ ಆಪ್ಷನ್ ಸಿಗುತ್ತೆ, ಈಚ್ ಟೂ ಸ್ಟೆಪ್ಸು, ಫೋರ್ ಸ್ಟೆಪ್ಸು, ಹಾಗೆ ಏಟ್ ಸ್ಟೆಪ್ಸು, ಓಕೆನಾ? ಸೊ ಇಲ್ಲಿ ನಿಮಗೆ ಒಂದೇ ಸರಿ ನೀವು ಮೌಸ್ನ ರೈಟ್ ಕ್ಲಿಕ್ ಇಟ್ಕೊಂಡು ಒಂದೇ ಸರ್ತಿ ಡ್ರ್ಯಾಗ್ ಮಾಡ್ಬೋದು, ಓಕೆನಾ? ಹೀಗೂ ಮಾಡ್ಬೋದು, ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮತ್ತೆ ವಾಪಸ್ ಬರ್ಬೋದು. ಸೊ ನೋಡಿ, ಕಿಕ್ಕಲ್ಲಿ ಬಂದುಬಿಟ್ಟು ನಿಮಗೆ ಎವ್ರಿ ಫೋರ್ ಬಾಕ್ಸಸ್ಸಲ್ಲಿ ನಿಮಗೆ ಪ್ಯಾಟರ್ನ ನಾವು ಡಿಸೈನ್ ಮಾಡಿದ್ದೀವಿ. ಸೊ ಸ್ನೇಹಲ್ಲಿ ಬಂದುಬಿಟ್ಟು ನೋಡಿ, ಬೇರೆ ಬೇರೆ ಥರ ಇದೆ, ಓಕೆನಾ? ಆವಾಗ ನಿಮಗೆ ಡ್ರ್ಯಾಗ್ ಮಾಡೋಕೆ ಆಪ್ಷನ್ ಬರಲ್ಲ, ನೀವು ಇದನ್ನು ನೀವೇ ಡಿಸೈನ್ ಮಾಡ್ಕೋಬೇಕು, ಓಕೆನಾ? ಇಲ್ಲಿ ಇವಾಗ ಹೈ ಹ್ಯಾಟಲ್ಲಿ ನನಗ ಟೂ ಸ್ಟೆಪ್ಸಿಗೆ ಆ್ಯಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನೋಡಿ, ಹಾಕ್ತಾ ಇದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಲ್ವಾ ನಿಮಗೆ? ಸೊ ನಾನೇನು ಮಾಡ್ತೀನಿ, ಇದನ್ನು ಕಂಪ್ಲೀಟ್ ಇಲ್ಲಿಂದನೂ ಫುಲ್ ಹಾಕ್ಕೊಂಡು ಹೋಗ್ತೀನಿ ಈಗ, ಓಕೆನಾ? ಸೊ ಆವಾಗ ಯಾವ ಥರ ಕೇಳಿದ್ ನೋಡಿ. ನೋಡಿ, ಈಗ ನೀವು ಪಿಯಾನೋ ರೋಲ್ ಒಳಗಡೆ ಕೂಡ ಇದನ್ನು ಈ ಥರ ಪ್ಯಾಟರ್ನ ನೀವು ಡಿಸೈನ್ ಮಾಡ್ಕೋಬೋದು, ಓಕೆನಾ? ಹೇಗೆ ಬೇಕೋ ಹಾಗೆ ನಿಮಗೆ ಬೇಕಾದ ಸ್ಕೇಲು ಚೇಂಜ್ ಮಾಡ್ಕೋಬೋದು. ಸೊ ಇದರಲ್ಲಿ ನೀಟಾಗಿ ಕೇಳಿಸಲ್ಲ ನಿಮಗೆ ಸ್ಕೇಲ್ ಚೇಂಜ್ ಮಾಡಿರೋದು. ಕಿಕ್ಕಲ್ಲಿ ನೋಡಿ ಕೇಳಿಸ್ತೀನಿ ಸ್ಕೇಲ್, ಯಾವ ಥರ ಬೇಕಾದ ಸ್ಕೇಲ್ನ ಚೇಂಜ್ ಮಾಡ್ಕೋಬೋದು. ಸೊ ಇದನ್ನು ನೀವು ಬೇಕಾದರೆ ಅಪ್ ಆ್ಯಂಡ್ ಡೌನ್ ಬೇಕಾದ್ರೆ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ ಕೀನ ಹಿಡ್ಕೊಂಡು ಅಪ್ಪರ್ ಯಾರು ಹೊಡೆದ್ರೆ ನೋಡಿ ಕಿಕ್ಕದು ವಾಯ್ಸ್ ಚೇಂಜ್ ಆಯಿತು, ಓಕೆ. ಹೀಗೆ ಇರಲಿ ಈಗ ಅಂತ ಇಟ್ಕೊಳ್ಳಿ. ಸೊ ಇವಾಗ ಓಕೆ, ಸೊ ನೀವು ಇಲ್ಲಿ ಇವಾಗ ಒಂದು ಪ್ಯಾಟರ್ನ್ ಕಾನ್ಫಿಗರ್ ಆಯಿತು, ಓಕೆನಾ? ಸೊ ಈಗ ಕ್ಲ್ಯಾಪ್ ಇದೆ, ಕ್ಲ್ಯಾಪ್ ಏನು ಮಾಡೋಣ? ಸೊ ಕ್ಲ್ಯಾಪ್ ಎಲ್ಲಿ ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಕೇಳುತ್ತೆ ನೋಡೋಣ. ಮಜಾ ಇಲ್ಲ. ಸೊ ನಾನೇನು ಮಾಡ್ತೀನಿ, ಕ್ಲ್ಯಾಪ್ನ ಎಂಡಿಗೆ ಹಾಕ್ತೀನಿ. ಸೊ ಇದಿಷ್ಟನ್ನ ತೆಗಿತೀನಿ. ಸೊ ಇದಿರಲಿ, ಓಕೆ. ಇಲ್ಲಿಗೆ ಕ್ಲ್ಯಾಪನ್ನು ಹಾಕ್ತೀನಿ, ಟಕ ಟಕ ಅಂತ ಬರಲಿ, ಓಕೆ. ಸೊ ಇಲ್ಲಿಂದ ಓಕೆ, ನಿಮಗೆ ಇವಾಗ ಅರ್ಥ ಆಗಿರ್ಬೋದು. ಸೊ ಕ್ಲ್ಯಾಪ್ನಿಲ್ಲ ಹಾಕಿದೆ ನೋಡಿ, ಡೀಫಾಲ್ಟ್ ನಿಮಗೆ ಏನು ಎಫ್ ಎಲ್ ಸ್ಟುಡಿಯೋ ಡೀಫಾಲ್ಟ್ ಕೊಟ್ಟಿದ್ದಾನೆ, ಅದರಿಂದ ನೀವು ಇದಿಷ್ಟನ್ನು ಒಂದು ಪ್ಯಾಟರ್ನ್ ಒನ್ನನ್ನು ಮಾಡಿದೆ, ಅಂದರೆ ಒಂದು ಬೀಟ್ನ ಮಾಡಿದ್ರಿ ನೀವು. ಮ್ಯೂಸಿಕ್ ಕಂಪ್ಲೀಟ್ ಮ್ಯೂಸಿಕ್ ಆಗಿಲ್ಲ, ಒಂದು ಬೀಟ್ನ ಮಾಡಿದ್ರಿ, ಓಕೆನಾ? ಇನ್ನೂ ಇನ್ಸ್ಟ್ರೂಮೆಂಟಲ್ಲ ನೀವು ಬೇರೆ 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 ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡು ಮ್ಯೂಸಿಕ್ ಹೇಗೆ ಬೇಕೋ ಹಾಗೆ ನೀವು ಮಾಡಿಕೊಂಡು ಹೋಗ್ಬೋದು. ಸೊ ಇದನ್ನು ನೀವು ಹೇಗೆ ಎಕ್ಸ್ಪೋರ್ಟ್ ಮಾಡ್ತೀರಿ ಅಂತ ಹೇಳ್ಕೊಡ್ತೀನಿ ನಾನು ಇವಾಗ, ಓಕೆನಾ? ಪ್ಯಾಟರ್ನ್ ಒನ್ನು ಸೆಲೆಕ್ಷನ್ ಆಗಿದೆ, ಇದು ಪ್ಯಾಟರ್ನ್ ಒನ್ ಸೆಲೆಕ್ಟ್ ಆದಮೇಲೆ ನೀವು ಇದನ್ನು ಮೌಸ್ ರೈಟ್ ಕ್ಲಿಕ್ ಇಟ್ಕೊಂಡು ಎಷ್ಟು ಮಿನಿಟ್ಸ್ ಬೇಕೋ ಅಷ್ಟು ಮಿನಿಟ್ಸ್ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ, ಓಕೆನಾ? ಸೊ ಡ್ರ್ಯಾಗ್ ಮಾಡ್ಕೊಂಡ್ರ, ಸೊ ಡ್ರ್ಯಾಗ್ ಮಾಡ್ಕೊಂಡ್ಮೇಲೆ ಎಕ್ಸ್ಪೋರ್ಟ್ ಮಾಡೋಣ. ಈಗ ಫೈಲ್ಗೆ ಹೋಗಿ ಎಕ್ಸ್ಪೋರ್ಟ್ ಟು MP3, ಓಕೆನಾ? ವೇವ್ಗೂ ಮಾಡ್ಕೊಬೋದು, ನಾನು MP3 ಮಾಡ್ಕೊತಾ ಇದ್ದೀನಿ. ಸೊ ಡೆಸ್ಕ್ಟಾಪ್, ಸೊ ಹೇಗಿದೆ ಹಾಗೆ ಕೊಡ್ತಾ ಇದ್ದೀನಿ. ಸೇವ್, ಸ್ಟಾರ್ಟ್. ಸೊ ಎಲ್ಲ ಎಕ್ಸ್ಪೋರ್ಟ್ ಆಯಿತು. ಎಕ್ಸ್ಪೋರ್ಟ್ ಆದಮೇಲೆ ಪ್ಲೇ ಮಾಡ್ತಿದ್ದೀನಿ.
ಓಕೆ ನಮಗೆ ಹೇಗೆ ಬೇಕೋ ಹಾಗೆ ಎಫ್ ಎಸ್ ಸ್ಟುಡಿಯೋದಲ್ಲಿ ನಮ್ಮ ಮ್ಯೂಸಿಕ್ನ ಕಂಪೋಸ್ ಮಾಡಿ ಎಂ ಪಿ ತ್ರೀಗೆ ಎಕ್ಸ್ಪೋರ್ಟ್ ಕೂಡ ಮಾಡಿಕೊಂಡು ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್ ಬಾಯ್.